ಇನ್ನು ಕೆಲವು ಬಾರಿ ಸರ್ಕಾರದ ಯೋಜನೆಗಳಲ್ಲಿ ಕಟ್ಟುವಂತ ಈ ಶೌಚಾಲಯಗಳು ಇದ್ದವೆ ಇವೆಲ್ಲ ಒಂದ ರೀತಿ ಬರಿ ಬಿಲ್ ಮಾಡ್ಕೊಳ್ಳಕ್ಕೆ ಮಾತ್ರ ಇವರು ಈ ಯೋಜನೆಗಳನ್ನ ಸರಿಯಾದ ರೀತಿ ಬಳಸಿಕೊಳ್ತಾರ ಅಂತ ಅನುಮಾನ ಕಾಡುತ್ತೆ ಯಾಕೆ ಅಂತಂದ್ರೆ ಕೆಲವು ಬಾರಿ ಯೋಜನೆಗಳು ತೋರಿಸ್ತಾರೆ ಇದು 20 ಲಕ್ಷ 30 ಲಕ್ಷ 15 ಲಕ್ಷ ಇಷ್ಟು ಲಕ್ಷದ ಕಾಮಗಾರಿ ಅಂತ ಆದರೆ ಅದು ಯಾವ ಕಾರಣಕ್ಕೂ ಜನರಿಗೆ 1 ರೂಪಾಯಿದು ಕೂಡ ಉಪಯೋಗಕ್ಕೆ ಬರಲ್ಲ ಆ ರೀತಿಯಾಗಿ ಮಾಡಿ ಬಿಟ್ಟಿರ್ತಾರೆ ಎಷ್ಟೋ ಕಡೆ ನಾವು ಗಮನಿಸಿರ್ತೀವಿ ಈ ಪುರಸಭೆಗಳಲ್ಲಾಗಿರಬಹುದು ಅಲ್ಲಿ ಮಾಡುವಂತ ಕೆಲವೊಂದಷ್ಟು ಶೌಚಾಲಯದ ವ್ಯವಸ್ಥೆಗಳಾಗಿರಬಹುದು ಅಥವಾ ಈ ಬಸ್ ಸ್ಟ್ಯಾಂಡ್ ಗಳಲ್ಲಿ ಮಾಡುವಂತ ಒಂದಷ್ಟು ವ್ಯವಸ್ಥೆಗಳಾಗಿರಬಹುದು ಅಥವಾ ಕೆಲವೊಂದು ಸರ್ಕಾರಿ ಕಟ್ಟಡಗಳ ನಿರ್ವಹಣೆಗಳಲ್ಲಾಗಿರಬಹುದು ಇವೆಲ್ಲದರಲ್ಲೂ ಇದೇ ರೀತಿಯಾದ ಕೆಲಸಗಳನ್ನು ಮಾಡ್ತಾರೆ ಯಾಕೆ ಅನುಮಾನ ಮೂಡುತ್ತೆ ಅಂತಂದ್ರೆ ಇದೇ ರೀತಿಯಾಗಿ ಅತಣಿಯಲ್ಲಿ ಕೂಡ ಮಾಡಿರುವಂತ ಒಂದು ಕರ್ಮಕಾಂಡ ಏನಿದೆ ಎಲ್ಲ ಒಂದಕಡೆ ಇದು ಅನುಮಾನ ಮೂಡ್ತಾ ಇರುವಂತದ್ದು ನಿಜಕ್ಕೂ 14 ಲಕ್ಷ ಅವರು ಕೊಟ್ಟು ಏನಾದರೂ ಅಲ್ಲಿ ನಿರ್ಮಾಣ ಮಾಡಿದ್ರ ಈ ಒಂದು ಶೌಚಾಲಯದ ಹೈಟೆಕ್ ಶೌಚಾಲಯ ಅಂತ ನಿರ್ಮಾಣ ಮಾಡಿದ್ರ ಸೋ ಹಾಗಾದ್ರೆ ಏನಿದು ಹೈಟೆಕ್ ಶೌಚಾಲಯದ ಒಳಗಿನ ಮರ್ಮ ಏನು ಅಥವಾ ಇಲ್ಲಿ ಅಕ್ರಮ ನಡೆದಿದ್ಯಾ ಜನರು ಹೇಳದೇನು ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ಕುಡುಕರ ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಅತಣಿಯ ಪುರಸಭೆಯ ಹೈಟೆಕ್ ಶೌಚಾಲಯ ಅಂತ ಏನು ಇವರು ನಿರ್ಮಾಣ ಮಾಡಿದ್ರು ಇದು ಒಂದು ರೀತಿ ಅನೈತಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ದಾರಿದೀಪವಾಗಿರುವಂತದ್ದು ಸಾರ್ವಜನಿಕರ ತೆರಿಗೆ ಹಣ 14 ಲಕ್ಷ ರೂ ಏನಿದೆ ಇದು ಒಂದು ರೀತಿ ನೀರಿನಲ್ಲಿ ಹೋಮ ಮಾಡಿರುವ ತರ ಆಗಿದೆ ಅಂತ ಈಗ ಆರೋಪ ಬರ್ತಾ ಇದೆ ಅತಣಿ ಪುರಸಭೆ ಮೇಲೆ ಇನ್ನು ಅತಣಿಯ ಪುರಸಭೆ ವತಿಯಿಂದ ಸ್ವಚ್ಛ ಭಾರತ ಯೋಜನೆಗೆ ಒಂದು ರೀತಿ ಕಪ್ಪು ಚುಕ್ಕಿ ಅಂತ ಅಲ್ಲಿನವರು ಎಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಉಪಯುಕ್ತವಾಗದೆ ತ್ಯಾಜ್ಯದಿಂದ ಇದೀ ಶೌಚಾಲಯ ಏನಿದೆ ನಿರ್ಮಾಣ ಮಾಡಿದಂತ ಹೈಟೆಕ್ ಶೌಚಾಲಯ ಅದು ಅವೃತವಾಗಿದೆ ಇನ್ನು ಕೇವಲ ಏನಾದರೂ ಇರು ಬಿಲ್ ತೆಗೆಯೋದಕ್ಕೆ ಏನಾದರೂ ಈ ರೀತಿ ಕಟ್ಟಡ ಕಟ್ಟಿದ್ರ ಅಂತ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ 2018 ರಲ್ಲಿ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಒಂದು ಶೌಚಾಲಯವನ್ನ ನಿರ್ಮಾಣ ಮಾಡಿರ್ತಾರೆ ಅದರ ಯಾವುದೇ ಕಾರಣಕ್ಕೂ ಇದು ಯಾರಿಗೂ ಉಪಯೋಗ ಬರ್ತಾ ಇಲ್ಲ ಇದು ಶೌಚಾಲಯದ ಪಕ್ಕದಲ್ಲಿ ಹಾದು ಹೋಗಬೇಕಾದ್ರೆ ಮೂಗು ಮುಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಅಲ್ಲಿ ಶೌಚಾಲಯ ಕಟ್ಟದಷ್ಟೇ ಅಲ್ಲ ನಿರ್ವಹಣೆಗೂ ಕೂಡ ಒಂದು ಇಂತಿಷ್ಟು ಅಂತ ಒಂದು ಹಣ ಕೊಡೋದಾಗಿರಬಹುದು ಮತ್ತೊಂದು ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಅಥವಾ ಅಲ್ಲಿ ಯಾರೋ ನಿರ್ವಹಣೆಗೆ ಅಂತ ಯಾರಾದರೂ ಇಡಬೇಕಾಗುತ್ತೆ ಸೂಕ್ತ ನಿರ್ವಹಣೆ ಇಲ್ಲದೆ ಇದೀಗ ಶೌಚಾಲಯ ಪಾಳು ಬೀಳುವ ಹಂತಕ್ಕೆ ತಲುಪಿದೆ ಪಾಳು ಬೀಳು ಅಂತ ಇನ್ನೇನು ಪಾಳು ಬಿದ್ದು ಹೋಗಿದೆ ಅಂತಲೇ ಹೇಳ್ಬೋದು ಹಂದಿಗಳ ವಾಸಸ್ಥಾನವಾಗಿದೆ ಇನ್ನು ಗೋಡೆ ಕೂಡ ಬೀಳುವ ಹಂತಕ್ಕೆ ಈಗಾಗಲೇ ತಲುಪಿರುವಂಥದ್ದು ಪುರಸಭೆಯ ಆಸ್ತಿಯಾದ ಇದನ್ನು ಸಮರ್ಪಕ ನಿರ್ವಹಣೆ ಮಾಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೌದು ಯಾಕೆ ನಿರ್ವಹಣೆ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ಅಲ್ಲಿ ಸಾರ್ವಜನಿಕರಿಗೆ ಅಲ್ಲಿನ ಟ್ಯಾಕ್ಸ್ ಪೇಯರ್ಸ್ಗೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಇನ್ನು ಅಧಿಕಾರಿಗಳು ಏನಾದರೂ ನಿದ್ರೆಯಲ್ಲಿದ್ದಾರಾ ನಿದ್ರೆಯಲ್ಲಿರೋದು ಅಧಿಕಾರಿಗಳಲ್ಲ ಅಲ್ಲಿನ ಸಾರ್ವಜನಿಕರು ಇರ್ತೀವಲ್ಲ ನಮ್ಮಂಥ ಸಾರ್ವಜನಿಕರು ನಾವುಗಳು ನಿದ್ದೆಯಲ್ಲಿರೋದು ಅಧಿಕಾರಿಗಳು ಸರಿಯಾಗಿರ್ತಾರೆ ಅವ್ರು ಎಚ್ಚರವಾಗಿರೋದಕ್ಕೆ ಇವೆಲ್ಲ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳೋದು ನೀವುಗಳು ನಿದ್ದೆಯಲ್ಲಿರೋದಕ್ಕೆ ಇನ್ನೂ ಅದನ್ನು ಹಂಗೆ ಬಿಟ್ಕೊಂಬಂದಿರಿ 2018 ಅಂತಂದರೆ ಹೆಚ್ಚು ಕಮ್ಮಿ 5 ವರ್ಷ ಆಯಿತು 5 ವರ್ಷದಿಂದ ನೀವುಗಳು ನಿದ್ದೆ ಮಾಡ್ತಿರೋದಕ್ಕೆ ಇದಿನ್ನ ಹಾಗೆ ಇದೆ ನೀವು ಒಂಚೂರು ಎಚ್ಚರವಾಗಿದ್ದರೆ ಇವ್ಯಾವುದು ಈ ಅಂತಕ್ಕೆ ತಲುಪ್ತಾ ಇರಲಿಲ್ಲ ಅದು ನಿಮ್ಮ ಬೇಜವಾಬ್ದಾರಿತನ ಅಧಿಕಾರಿಗಳ ಬೇಜವಾಬ್ದಾರಿತನ ಅವ್ರು ಕರೆಕ್ಟ್ ಆಗಿದ್ದಾರೆ ಪಾಪ ಅವ್ರ ಕೆಲಸ ಅವರು ಪರ್ಫೆಕ್ಟಾಗಿ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ಕೊಂಡಿದ್ದಾರೆ ಅವರು ಕಟ್ಟಡ ಕಟ್ಟಿದ ದಿನದಿಂದ ಇಲ್ಲಿಯವರೆಗೂ ಅದನ್ನು ಯಾರೂ ಬಳಕೆ ಮಾಡಿಲ್ಲ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ಅದನ್ನು ಹಾಗೆ ಬಿಟ್ಟಿರೋದು ನೋಡಿ ಅಲ್ಲೆಲ್ಲ ಮದ್ಯದ ಬಾಟಲ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಬಾಟಲಿ ಆಗಿರ್ಬೋದು ಎಲ್ಲವೂ ಇದೆ ಎಷ್ಟು ಹೈಟೆಕ್ ಆಗಿದೆ ಶೌಚಾಲಯ ಅಂದರೆ ಇದು ಇದೇ ರೀತಿಯ ಹೈಟೆಕ್ ಶೌಚಾಲಯಗಳು ಬರುವಂಥದ್ದು ಅದರಲ್ಲೂ ಅಲ್ಲಿನ ಪುರಸಭೆ ಅತಣಿ ಪುರಸಭೆ ಏನಿದೆ ಅವರು ಮಾಡುವಂಥ ಇಡೀ ವರ್ಲ್ಡಲ್ಲಿ ಮಾಡುವಂಥ ನಂಬರ್ 1 ಹೈಟೆಕ್ ಶೌಚಾಲಯಗಳ ಕಟ್ಟಡದ ದೃಶ್ಯಗಳು ಬೇಕು ಅನ್ನೋದಿದ್ರೆ ಈ ದೃಶ್ಯಗಳನ್ನು ನೀವು ನೋಡ್ಬೋದು ಯಾರಿಗಾದರೂ ಒಂದು ಹೈಟೆಕ್ ಶೌಚಾಲಯ ನಮ್ಮ ಮನೆಗೆ ಮಾಡಿಸ್ಕೊಳ್ಬೇಕು ಅಥವಾ ಒಂದು ಕಡೆ ಮಾಡಿಸ್ಬೇಕು ಅನ್ನೋಂಗಿದ್ರೆ ಸೊ ಇದನ್ನು ನೋಡಿ ಬೆಸ್ಟ್ ಎಕ್ಸಾಂಪಲ್ ಇದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಲ್ಲಿನ ಪುರಸಭೆಯವರು ಆ್ಯಂಡ್ ಎಷ್ಟು ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಮೇ ಬಿ ಒಂದು ಕಾಲು ಇಟ್ಟರೆ ಜಾರು ಬಿಡ್ಬೋದೇನೋ ಅಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರೆ ಈ ಕ್ಲೀನ್ ಸಿಟಿಗಳಿಗೆ ಅಂತ ಅವಾರ್ಡ್ ಬರುತ್ತಲ್ಲ ಇನ್ನು ಮೈಸೂರಿಗೆಲ್ಲ ಬರುತ್ತಲ್ಲ ಹಾಗೆ ಇದಕ್ಕೊಂದು ಕೊಡಬೇಕು ಕ್ಲೀನ್ ಶೌಚಾಲಯ ಇಂದ ವರ್ಡ್ ಅಂತ ಕೊಟ್ಟರೆ ಇಲ್ಲ ಇನ್ ಇಂಡಿಯಾ ಅಂತ ಕೊಟ್ಟರೆ ಮೇ ಬಿ ಪುರಸಭೆಯಲ್ಲಿರುವಂಥ ಅಧಿಕಾರಿಗಳು ಯಾರಿದ್ದಾರೆ ಇವರೆಲ್ಲರೂ ಲೈನಿಗೆ ನಿಲ್ಲಿಸ್ಬಿಟ್ಟು ಒಬ್ಬರಲ್ಲ ಎಲ್ಲರೂ ಲೈನಿಗೆ ನಿಲ್ಲಿಸಿ ಎಲ್ರಿಗೂ ಸನ್ಮಾನ ಮಾಡಬೇಕು ಆವಾಗ ನೋಡಪ್ಪ ಇದಕ್ಕೊಂದು ಅರ್ಥ ಸಿಗುತ್ತೆ ಆ್ಯಂಡ್ ಅಲ್ಲಿ ಇಷ್ಟು ವರ್ಷ ಆದರೂ ಕೂಡ ಸರಿಯಾದ ರೀತಿ ಪ್ರಶ್ನೆ ಮಾಡದೆ ಅಧಿಕಾರಿಗಳನ್ನು ಕೇಳದೆ ಇರುವಂತಹ ಸಾರ್ವಜನಿಕರಿಗೂ ಕೂಡ ಕೊಡಬೇಕಾಗುತ್ತೇನೋ ಗೊತ್ತಿಲ್ಲ ಯಾಕೆಂದರೆ ಒಂದು ಮಾತಿದೆಯಲ್ಲ ಏನೋ ಅಧಿಕಾರಿಗಳು ನಿದ್ದೆಯಲ್ಲಿದ್ದಾರಾ ಅಂತ ನಿದ್ದೆಯಲ್ಲಿರೋ ಅಧಿಕಾರಿಗಳಲ್ಲ ನೀವುಗಳು ನಿದ್ದಿರಿದ್ದೀರಾ ನೋಡಿ ಘನ ಪುರಸಭೆ ಕಾರ್ಯಾಲಯ ಅಥಣಿ ಸೊ ಇಲ್ಲಿನ ಈ ಒಂದು ಪುರಸಭೆಗೆ ನಿಜಕ್ಕೂ ಒಂದು ದೊಡ್ಡ ಅವಾರ್ಡ್ ಕೊಡಬೇಕು ಇದಕ್ಕೆ ಇಲ್ಲಾಂದರೆ ಇಷ್ಟು ಚೆನ್ನಾಗಿ ಕಟ್ಟಿರುವಂಥ ಹೈಟೆಕ್ ಶೌಚಾಲಯ ಹೈಟೆಕ್ ಕ್ಲೀನಿಂಗ್ ಇದು ಇದೆಲ್ಲದಕ್ಕೂ ವ್ಯರ್ಥ ಆಗ್ಬಿಡಲ್ವಾ ಇಂಥವನ್ನ ಗುರುತಿಸ್ಬಿಟ್ಟು ಅವಾರ್ಡ್ ಕೊಡಿ ನೀವು ಯಾರ್ಯಾರಿಗೂ ಅವಾರ್ಡ್ ಕೊಡೋದಲ್ಲ
ಅವಾಗ ಅದಕ್ಕೊಂದು ಬೆಲೆ ಇರುತ್ತೆ ಅವಾರ್ಡ್ಗೂ ಕೂಡ ಒಂದು ಬೆಲೆ ಸಿಗುತ್ತೆ ಇಂಥವ್ರನ್ನೆಲ್ಲ ಗುರುತಿಸಿ ಅಧಿಕಾರಿಗಳನ್ನ ಊರು ತುಂಬ ಒಂದು ರೋಡ್ ಶೋ ಮಾಡಬೇಕು ಮೆರವಣಿಗೆ ತರ ಮಾಡಬೇಕು ಅದನ್ನ ಒಂದು ದೊಡ್ಡ ವೆಹಿಕಲ್ ಅಲ್ಲಿ ನಿಲ್ಲಿಸ್ಬಿಟ್ಟು ದೊಡ್ಡ ಪಕ್ಕದಲ್ಲೇ ಒಂದು ಹೈಟೆಕ್ ಶೌಚಾಲಯ ಇದೆ ಇವಾಗ ಏನಿದೆ ಅದೇ ಸಿಚುಯೇಷನ್ ಇರೋದನ್ನ ಅದೇ ಇರೋದನ್ನ ಒಂದು ಫೋಟೋ ಹಾಕಿ ವಾವ್ ಏನು ಸಾಧನೆ ಸರ್ ನಿಮ್ಮದು ಅಂತ ಹೇಳಿ ಒಂದು ಫೋಟೋ ಹಾಕಿ ಮೆರವಣಿಗೆ ಮಾಡಬೇಕು ಅವಾಗ ಅದಕ್ಕೊಂದು ಅರ್ಥ ಸಿಗುತ್ತೆ ಇದೆಲ್ಲ ಇನ್ನು ಎಷ್ಟು ದಿನಗಳು ಇದೇ ರೀತಿಯಾಗಿ ಬರುತ್ತೋ ಇದೇ ರೀತಿಯಾಗಿ ಇರ್ತವೋ ಎಲ್ಲಿವರೆಗೂ ಪ್ರಶ್ನೆ ಮಾಡೋದಿಲ್ಲ ಅಲ್ಲಿವರೆಗೂ ಯಾವ ಬದಲಾವಣೆಗಳು ಯಾವತ್ತೂ ಆಗೋದಿಲ್ಲ ಎಲೆಕ್ಷನ್ ಹತ್ರ ಬರ್ತಿದೆ ಈ ಕ್ಷಣದಲ್ಲಿ ಮಾತ್ರ ಎಲ್ಲರೂ ನಿಮ್ಮ ಸಂಪರ್ಕದಲ್ಲಿ ಇರ್ತಾರೆ ನಿಮ್ಮ ಕಣ್ಣ ಮುಂದೆ ಎಲ್ಲರೂ ಬರ್ತಾರೆ ಈ ಕ್ಷಣದಲ್ಲಿ ನೀವು ಏನಾದರೂ ಯಾವ ಮಾರಿಬಿಟ್ರಿಂದ್ರೆ ಅಷ್ಟೇ ಮುಗಿತು ಇನ್ನು 5 ವರ್ಷ ಸುಮ್ಮನೆ ಕೂತ್ಕೊಳ್ಳಿ ಅವ್ರ ಇವ್ರ ಮೇಲೆ ಆ ದೂರು ಹೇಳ್ಕೊಂಡು ಆ ಪಕ್ಷ ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವರೇನು ಮಾಡಲಿಲ್ಲ ಇವರೇನು ಮಾಡಲಿಲ್ಲ ನೀವೇನು ಮಾಡ್ತಿದ್ದೀರಾ ಹೋದ್ರಿ ನಿಮಗೆ ಎಷ್ಟು ಬೇಕು ಅಷ್ಟು ಕೊಟ್ಟು ಇಸ್ಕೊಂಡ್ರಿ ಓಟ್ ಹಾಕಿದ್ರಿ ಅಷ್ಟೇ ಪ್ರಶ್ನೆ ಮಾಡೋಕೆ ಎಲ್ಲ ಹಕ್ಕು ಇರುತ್ತೆ ಅವಾಗ ನಿಮ್ಮ ಓಟನ್ನು ನೀವು ಮಾರ್ಕೊಂಡಾಗ ನಿಮ್ಮ ಹಕ್ಕನ್ನು ನೀವು ಕಳ್ಕೊಂಡಾಗ ನೋಡಿ 14 ಲಕ್ಷ ರೂಪಾಯಿ ಅಂತ ಯಾರಿಗಾದರೂ ಬಡವ್ರಿಗೆ ಒಂದು ಮನೆ ಕಟ್ಕೊಡ್ಬೋದಿತ್ತಲ್ಲ ಇದೇ ಜಾಗದಲ್ಲಿ ಅದೇ ಒಂದು ಸ್ಕೀಮಲ್ಲಿ ಮನೆ ಕಟ್ಕೊಬೋದಿತ್ತಲ್ಲ ಯಾವ ಪುರುಷಾರ್ಥಕ್ಕಾಗಿ ಇದನ್ನು ಕಟ್ಟಿದ್ರೆ ಹಾಗಾದರೆ ನೋಡೋಣ ಅದು ಈ ಯಾವ ಯಾವ ಕಾಲಕ್ಕೆ ಇದನ್ನು ಉಪಯೋಗ ಕೊಡ್ತಾರೋ ಅಥವಾ ಇನ್ನೊಂದು ಸಲ ಬಿಲ್ ಮಾಡ್ಕೊಂಡು ಇದಕ್ಕೆ ಮಾಡ್ಕೊಡಬಾರ್ದು ಬಿಲ್ನ ಅವ್ರ ಸ್ವಂತ ದುಡ್ಡಲ್ಲೇ ಮಾಡಿಸ್ಬೇಕು ಇದನ್ನು ಇನ್ನು ಆಮ್ ಆದ್ಮಿ ಪಕ್ಷದ ಮುಖಂಡರಾದಂತಹ ಸಂಪತ್ ಕುಮಾರ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನೋಡಿ 2018 ರಿಂದ ಸುಮಾರು ಇಲ್ಲಿವರೆಗೂ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ ಒಂದು ರೀತಿ ನೋಡಬೇಕಂದ್ರೆ ಇಲ್ಲಿನ ಪುರಸಭೆಯಲ್ಲಿರುವಂತಹ ಅಧಿಕಾರಿಗಳಿಗೆ ಒಂದು ದೊಡ್ಡ ಅವಾರ್ಡ್ ಕೊಡಬೇಕು ಅನ್ಸುತ್ತೆ ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಹೈಟೆಕ್ ಆಗಿ ಅಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರೋದಕ್ಕೆ ಒಂದು ಅವಾರ್ಡ್ ಕೊಡಬೇಕು ಅನ್ಸುತ್ತೆ ಏನು ಹೇಳ್ತೀರಾ ಅದರ ಬಗ್ಗೆ ಸರ್ ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತೊಂದು ನಿಮ್ಮ ವಾಕ್ಯಕ್ಕೆ ನಂದೊಂದು ವಾಕ್ಯ ಜೋಡಿಸ್ತೇನೆ ಕರ್ನಾಟಕದಲ್ಲೇ ಅತಿಯಾದ ಹೆಚ್ಚಿನ ಭ್ರಷ್ಟಾಚಾರ ನೋಡಬಹುದಾದಂತಹ ಸ್ಥಳ ಯಾವುದಾದರೂ ಇದ್ರೆ ಅದು ಅಥಣಿ ಪುರಸಭೆ ಅಂತಾನೆ ನಾವು ಹೇಳ್ಬೋದು ಯಾಕಂದ್ರೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಪುರಸಭೆ ಆದಂತಹ ಪುರಸಭೆ ಯಾವುದಾದ್ರೂ ಇದ್ರೆ ಅದು ಅಥಣಿ ಬೆಂಗಳೂರಿಗಿಂತ ಮುಂಚೆ ಪುರಸಭೆ ಆಗಿದ್ದು ಆದ್ರೂ ಕೂಡ ಇನ್ನೂವರೆಗೆ ಈ ತರ ಸ್ಥಿತಿಗಳನ್ನ ನಾವು ನೋಡುವಂತ ಪರಿಸ್ಥಿತಿಯಲ್ಲಿ ನಾವು ಜನರು ಇವತ್ತು ಪರದಾಡ್ತಾ ಇದೀವಿ ಸೊ ಬರು ದಿನಗಳಲ್ಲಿ ನಾನು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ಸ್ಥಾನವನ್ನು ಇದು ಅದ್ರ ಜೊತೆ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಪ್ರತಿಯೊಂದು ಬಯಲಿಗೆ ಇಳಿಯುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಮುಂದೆನೂ ಮಾಡ್ತಾ ಇರ್ತೇನೆ ನಿನ್ನೆ ನಾನು ಅಲ್ಲಿ ವಿಸಿಟ್ ಮಾಡಿದಾಗ ನಾವು ನೋಡಿದ್ವಿ 2018 ನಿರ್ಮಾಣವಾದಂತಹ ಒಂದು ಶೌಚಾಲಯ ಅದು ಸಾರ್ವಜನಿಕ ಶೌಚಾಲಯ ಆದ್ರೆ ಇನ್ನೂವರೆಗೆ ಅದು ಬಳಕೆನೇ ಆಗಿಲ್ಲ ಅದು ಕಟ್ಟಿರ್ತಕ್ಕಂತ ಸ್ಥಳ ಎಂತದಪ್ಪ ಅಂತಂದ್ರೆ ಅಲ್ಲಿ ಯಾರು ಜನರೇ ಹೋಗಲ್ಲ ಆ ತರ ಸ್ಥಳದಲ್ಲಿ ಅದನ್ನ ಕಟ್ಟಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಅಂದ್ರೆ 14 ಲಕ್ಷ ರೂಪಾಯಿ ಜನರ ತೆರಿಗೆ ಹಣವನ್ನ ಸಂಪೂರ್ಣವಾದಂತ ನಾಶ ಮಾಡಿದ್ದಾರೆ ಅನ್ನುವಂತದ್ರಲ್ಲಿ ನಾವು ಹೇಳಕ್ ಬಯಸ್ತೇವೆ ಇಲ್ಲಿ ಅಲ್ಲ ಈಗ ಓಕೆ ಫೈನ್ ಅಲ್ಲಿನ ಅಧಿಕಾರಿಗಳೇನೋ ಭ್ರಷ್ಟರು ಅವ್ರಿಗೆ ಜವಾಬ್ದಾರಿ ಇಲ್ಲ ಓಕೆ ಅಲ್ಲಿನ ನಾಗರಿಕರು ಯಾರು ಪ್ರಶ್ನೆ ಮಾಡಲ್ವಾ ಅಂತ ಈಗ ನಿಮ್ಮಂತ ಹೋರಾಟಗಾರರು ಯಾರು ಪ್ರಶ್ನೆ ಮಾಡದೇ ಅಲ್ವಾ ಅಂತ ಈಗ ಇಷ್ಟು ದಿನ ಹೇಗಿದ್ದ ಅಂತಂದ್ರೆ ಈಗ ನನ್ನ ಕಳೆದ 10 ವರ್ಷದಿಂದ ಪ್ರತಿಯೊಂದು ಬಾರಿ ನನ್ನ ಸ್ಮಶಾನ ಆಗಿರ್ಬೋದು ಈ ತರದ ಸ್ಥಳಗಳ ಬಗ್ಗೆ ಆಗಿರ್ಬೋದು ಜನರ ಗಮನಕ್ಕಾಗಲಿ ಮಾಧ್ಯಮದ ಗಮನಕ್ಕಾಗಿ ತರ್ತಾ ಬಂದಿದ್ದೇನೆ ಅದರ ಜೊತೆ ಈಗ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಮತಕ್ಷೇತ್ರದ ಶಾಸಕರು ಏನಿದ್ದಾರೆ ಸಂಪೂರ್ಣವಾದ ನಿಷ್ಕ್ರಿಯ ಶಾಸಕರು ಅಂತ ನಾವು ಇಲ್ಲಿ ಹೇಳ್ಬೋದು ಯಾಕಂತಂದ್ರೆ ಎಂದೂ ನಮ್ಮ ಜನರ ಮಧ್ಯದಲ್ಲಿ ನಾವು ಎಂದೂ ನೋಡೇ ಇಲ್ಲ ಅದರ ಜೊತೆ ಅವರವ್ರ ಒಳ ಜಗಳದಲ್ಲಿ ನಮ್ಮ ಅಥಣಿಯ ಅಭಿವೃದ್ಧಿ ಎಲ್ಲಿಯೋ ಒಂದು ಹಿಂದುಳಿತಾ ಇದೆ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳ ಬಯಸ್ತಾ ಇದ್ದೆ ಫೈನ್ ಅಲ್ಲಿ ಯಾರಾದ್ರೂ ಅಧಿಕಾರಿಗಳು ನೀವು ಕಂಪ್ಲೇಂಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಹೇಗೆ ಅಂತ ಅವಶ್ಯವಾಗಿ ಎಲ್ಲಾ ರಿಟರ್ನ್ ಕಂಪ್ಲೇಂಟ್ಸ್ ಇದಾವೆ ಎಲ್ಲಾ ಕಂಪ್ಲೇಂಟ್ಸ್ ನೋಡ್ಕೊಂಡು ಈಗ ನಾವು ಲೋಕಾಯುಕ್ತ ಮೊರೆ ಹೋಗ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಎಸ್ ನಾವು ಕೂಡ ಅಧಿಕಾರಿಗಳನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ಮಾತನಾಡಿದ್ದಕ್ಕಾಗಿ ನೋಡ ಈಗ ನೋಡಿ ಒಂದು ಯಾವುದೋ ಒಂದು ಜಾಗ ಒಂದು ಮೂಲೆಯಲ್ಲಿ ಇದ್ರೆ ಓಕೆ ಈಗ ಪುರಸಭೆ ಅಂತಂದಾಗ ಯೂಶ್ವಲಿ ಅಲ್ಲಿ ಎಲ್ಲರೂ ಜನರು ರೆಗ್ಯುಲರ್ ಆಗಿ ಓಡಾಡ್ತಾನೆ ಇರ್ತಾರೆ ಅಲ್ಲಿನ ಅವರು ಆಗುವಾಗಗಳ ಕೆಲಸಗಳೇನಿರ್ತವೆ ಎಲ್ಲವೂ ಕೂಡ ಅಲ್ಲಿ ಆಗ್ತಾ ಇರುತ್ತೆ ಸೊ ಅಂಥ ಜಾಗ ಅಂತಂದಾಗ ರೆಗ್ಯುಲರ್ ಆಗಿ ವಿಸಿಟ್ ಮಾಡುವಂಥವ್ರ ಸಂಖ್ಯೆ ಜಾಸ್ತಿನೇ ಇರುತ್ತೆ ಇಂಥ ಜಾಗದಲ್ಲಿ ನೀವು ಈ ರೀತಿಯ ಅಧ್ವಾನಗಳನ್ನು ಮಾಡ್ಕೊಂಡು ಕೂತ್ಕೊಳ್ತೀರಾ ಬರುವಂತಹ ಎಲ್ಲ ಅನುದಾನಗಳನ್ನು ತಿಂದು ತೇಗ್ತೀರಾ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಂತಂದಾಗ ನಾಚಿಕೆನೇ ಆಗಲ್ವ ಹಾಗಾದ್ರೆ ನಿಮಗೆ ಅಂತ ನಿಜವಾಗ್ಲೂ ನಿಮಗೆ ನಿಮ್ಮ ಕೆಲಸದ ಮೇಲೆ ಏನಾದರೂ 1% ಒಂದೇ 1% ಗೌರವ ಇದ್ದರೆ ಒಂದೇ 1% ಅಷ್ಟಷ್ಟಾದರೂ ನಿಮ್ಗೆ ಏನಾದರೂ 1% ಅಷ್ಟಾದರೂ ಗೌರವ ಅನ್ನೋದಿದ್ರೆ ನಿಮ್ಮ ಕೆಲಸದ ಮೇಲೆ ನಿಮಗೆ ಕೊಟ್ಟಿರೋ ಜವಾಬ್ದಾರಿ ಮೇಲೆ ಆದಷ್ಟು ಬೇಗ
ಈಗೇನು ಆಯ್ತು ಬಿಡಿ, ಏನೋ ಒಂದು ಕೆಲಸ ಮಾಡಿದಿರಾ, ಗಣನದಾರಿ ಕೆಲಸ ಮಾಡಿ ಅದು ನಾವು ನಿಮ್ಗೆ ಹೊಗಳುತ್ತಾ ಇದ್ದೀವಿ. ಸೂಪರ್ ಗಣನದಾರಿ ಕೆಲಸ. ಈ ಗಣನದಾರಿ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಮುಕ್ತಿನಾರು ಕೊಟ್ಟುಬಿಡಿ, ಇಲ್ಲ ಅಂತಂದರೆ ಆ ಕಟ್ಟಡನ ಕೆಡುಬಿಡಿ. ಬೆಸ್ಟ ಕೆಲಸ, ಏನಕ್ಕೆ ಸುಮ್ಮನೆ ಅದು ನೆಕ್ಸ್ಟ್ ಇನ್ನೊಂದು ಬಿಲ್ ಹಾಕ್ಕೊಂಡು ಇನ್ನೊಂದು ಸಲ ಕಟ್ಕೊಂಡ್ರು ಅಂತ. ಹೆಂಗಂದ್ರೆ ಯಾರು ಕೇಳೋದಲ್ಲ ನಿಮ್ಮೂರಲ್ಲಿ, ನಿಮ್ಮ ಜನಗಳು ಯಾರು ಕೇಳಲ್ಲ. ಪಾಪ ಜನ, ಅವ್ರಿಗೆ ಬೇಕಾಗಿಲ್ಲ ಜನಕ್ಕೂ. ಅವ್ರು ಪ್ರಶ್ನೆ ಮಾಡಿದ್ರೆ ನೀವು ಸರಿಯಾದ ರೀತಿ ಆನ್ಸರ್ ಮಾಡಲ್ಲ, ಜನಕ್ಕೆ ಭಯ. ಅದೇ ಎಲೆಕ್ಷನ್ ಹತ್ರ ಬಂದಾಗ, ಜನಗಳ ಹತ್ರ ಹೋದಾಗ ಜನಕ್ಕೆ ಯಾವುದು ಭಯ ಇಲ್ಲ. ಯಾಕೆ ಅಂದರೆ ನಮ್ಮ ಓಟ್ನ ಮಾರ್ಕೊಂಬೋದಲ್ಲ, ಇದು ನಿಜ ತಾನೇ, ನಮ್ಮ ಓಟ್ನ ಮಾರ್ಕೊಂಬೋದಲ್ಲ. ಆವಾಗ ಜನರೆಲ್ಲರೂ ಅಧಿಕಾರಿಗಳ ಹತ್ರ ಪ್ರೀತಿಯಿಂದನೇ ಮಾತಾಡ್ತೀರ, ನಮ್ಮ ಅಣ್ಣ ನಮ್ಮ ಬಾಸ್ ಅಯ್ಯೋ ನಮ್ಮೂರು ಹಿಂಗೆಲ್ಲ ಮಾತಾಡ್ತೀರ. ಇದೇ ಧೈರ್ಯನ ಎಲ್ಲ ಟೈಮಲ್ಲೂ ತೋರಿಸಿದಾಗ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಸುತ್ತಮುತ್ತ ಇರುವಂತಹ ಈ ರೀತಿ ಮಾಡಿರೋ ನೆಗ್ಲಿಜೆನ್ಸಿಗಳು, ಬೇಜವಾಬ್ದಾರಿತನಗಳು, ಅಕ್ರಮಗಳು, ತಿಂದು ತೇಗೋವಂತಹ ಅಧಿಕಾರಿಗಳು, ಇವ್ರನ್ನೆಲ್ಲ ಪ್ರಶ್ನೆ ಮಾಡೋವಂಥದ್ದಕ್ಕೆ ನೀವು ಮುಂದಾಗಬೇಕು. ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮುಖ್ಯ ಅಧಿಕಾರಿಗಳು, ಪುರಸಭೆಯ ಅಲ್ಲಿನ ಪುರಸಭೆಯ ಮುಖ್ಯಾಧಿಕಾರಿ ಈರಣ್ಣ ದಡ್ಡಿ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಏನು ಹೇಳಬೇಕು ಅಂತಂದರೆ, ನಿಮಗೆ ನಿಮ್ಮ ಪುರಸಭೆಯಲ್ಲಿರುವಂತಹ 2018ರಲ್ಲಿ ನಿರ್ಮಾಣವಾದಂತಹ ಶೌಚಾಲಯ ಏನಿದೆ, ಹೈಟೆಕ್ ಶೌಚಾಲಯ, ಇದು ಇವತ್ತು ಒಂಥರ ಅವಾರ್ಡ್ಗೆ ಗುರಿ ಆಗ್ತಾ ಇದೆ, ಅವಾರ್ಡ್ ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ. ನಿಮ್ಮ ಅಥಣಿಯಲ್ಲಿ ಸರ್? ನಿಮ್ಮ ನಿಮ್ಮ ಅಥಣಿ ಪುರಸಭೆಯ ಶೌಚಾಲಯ ಏನಿದೆ, ಇದರ ಅವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದೀವಿ ಇವತ್ತು. ಅಲ್ಲ ಸರ್, ನಮ್ಮಲ್ಲಿ ಈಗ ನೀವು ಯಾವ ಏರಿಯಾ ಹೇಳಿದ್ರೆ ನನಗೆ ಶೌಚಾಲಯ ಗೊತ್ತಾಗತ್ತೆ. ನಿಮ್ಮ ಪುರಸಭೆಯಲ್ಲಿದೆ ಸರ್, ಅಥಣಿಯಲ್ಲಿ ಪುರಸಭೆಯಲ್ಲಿದೆ. ಅಥಣಿ ಪುರಸಭೆ ಪುರಸಭೆ ಹಾಕ್ರೆ. ಹಲೋ, ಪುರಸಭೆ ಇದೆಯಾ ಅಥಣಿನಲ್ಲಿ? ಸರ್ ನಾನು ರಜಿನ್ಮ್ಯಾಗ ಇದ್ದೀನಿ, ಗೇರೆ ಊರಲ್ಲಿ ಇದ್ದೀನಿ. ನೀವು ಹೇಳ್ತಾ ಇರೋದು ನಂಗೆ ಸರಿಯಾಗಿ ಕೇಳ್ತಾ ಇಲ್ಲ. ಬೇರೆಲ್ಲ ಕೇಳಿತ್ತು ನಿಮ್ಗೆ, ಇಂತಹ ಇಂತ ಮಾತುಗಳು ಮಾತ್ರ ನಿಮಗೆ ಕೇಳಲ್ಲ, ಆರೋಪ ಮಾಡೋದೆಲ್ಲ ಕೇಳಲ್ಲ ನಿಮ್ಗೆ. ಬೇರೆ ಎಲ್ಲ ಕೇಳಿತ್ತಲ್ಲ ನಿಮ್ಗೆ? ಇಲ್ರಿ, ಆತರ ಇಲ್ಲ. ಇದೆಲ್ಲ ಕೇಳಿಸ್ತಂಗಾದ್ರೆ ಆತರ ಇಲ್ಲ ಅಂತ ಇದೆಲ್ಲ ಕೇಳಿಸ್ತಾರೆ. ವಾಯ್ಸ್ ಬಿಟ್ ಬಿಟ್ ಕೇಳ್ತಾ ಇದ್ರೆ ಅದು ಕೇಳ್ತಾ ಇದೀನಿ ನಾನು. ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ರೆ ಬಿಟ್ ಬಿಟ್ ಹೆಂಗ್ ಕೇಳಿತ್ತು ನಿಮ್ಗೆ? ಸರ್ ನಾನು ನಿಮ್ಗೆ ಆರೋಪ ಮಾಡ್ತೀವಿ ಅನ್ನಕ್ಕೆ ಏನದೆ, ಅದು ಏನದೆ ಅದು ಹೇಳಕ್ ಏನಾಗಿತ್ತು ನನಗೆ ಹೇಳ ಹೇಳ್ತೀನಿ. ಅದನ್ನ ನಿಮ್ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದೀನಿ. ಈಗ ಆಯ್ತು ಸರ್, ವಾಯ್ಸ್ ಸರಿಯಾಗಿ ಕೇಳೋ ತರನೇ ಮಾಡ್ತೀವಿ. ಧನ್ಯವಾದ ಮಾತನಾಡಿದ್ದಕ್ಕಾಗಿ. ಇದೆಲ್ಲ ಕೇಳುತ್ತೆ ನೋಡಿ, ನಮ್ಗೆ ಹೂ ಅನ್ನೋದೆಲ್ಲ ಕೇಳುತ್ತೆ, ಆಮೇಲೆ ಮಾತನಾಡೋದು ಕೇಳುತ್ತೆ. ನಿಮ್ಮ ಕೆರೆ ಪಕ್ಕದಲ್ಲಿ ಕಟ್ಟಿರುವಂತಹ ಶೌಚಾಲಯ ಇದೆಯಲ್ಲ, ಅದ್ರ ಬಗ್ಗೆ ಮಾತನಾಡ್ತಾ ಇದೀವಿ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸಲ್ಲ ಬಿಡಿ ಅವ್ರಿಗೆ, ಅವ್ರು ಬ್ಯುಸಿ ಇದ್ದಾರೆ, ಹೊರಗಡೆ ಇದ್ದಾರೆ. ಯಾವ ಶೌಚಾಲಯ, ನಾವು ಪಾಪ ಹೊಸ್ತಾಗೆಲ್ಲೋ ಮನೆ ಹತ್ರ ಇನ್ನೊಂದು ಕಟ್ಸ್ಕೊಂಡಿದ್ರೇನೋ, ಅದೇ ಇರಬೇಕು ಅಂತ ಅನ್ಕೊಂಡಿದ್ದಾರೆ. ಪುರಸಭೆಯಲ್ಲಿ ಶೌಚಾಲಯ ಇಲ್ಲ ಇದೆ ಅನ್ನೋದೇ ಮರ್ತೋಗೋರೆ, ಅವ್ರಿಗೆ ಪುರಸಭೆಯಲ್ಲಿ ಇದೆ ಅನ್ನೋದೇ ಗೊತ್ತಾಗ್ತಲ್ಲ, ಯಾವ ಪುರಸಭೆ ಅಂತ ಕೇಳ್ತಾ ಇದ್ದಾರೆ. ಇಂತಹ ಬೇಜವಾಬ್ದಾರಿತನದ ಅಧಿಕಾರಿಗಳು ಇಟ್ಕೊಂಡು ನೀವು ಬದುಕ್ತಾ ಇದ್ದೀರಾ, ಅದು ನಿಮ್ಮ ಕರ್ಮ, ನೀವು ಬದುಕಿ, ಏನು ಮಾಡೋಕ್ಕಾಗಲ್ಲ. ಪ್ರಶ್ನೆ ಕೇಳಿದ್ರೆ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಕಾರಣಗಳು ಬೇರೆ, ನಾಚಿಕೆ ಆಗ್ಬೇಕು ನಿಜಕ್ಕೂ. ಯಾವ ಪುರಸಭೆ ಯಾವ ಇದನ್ನ ಹೇಳ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀವಿ, ಈ ರೀತಿ ಬೇಜವಾಬ್ದಾರಿತನಗಳನ್ನ ಮಾತನಾಡ್ತಿರಲ್ಲ, ನಿಮಗೇನು ಅನ್ಸೋದಿಲ್ವಾ ಅಂತ. ವಾಯ್ಸ್ ಬ್ರೇಕ್ ಆಗುತ್ತಂತೆ, ವಾಯ್ಸ್ ಬ್ರೇಕು. ಎಲ್ಲಿರೋ ಪುರಸಭೆ, ಪುರಸಭೆ ಎಷ್ಟಿದೆ ಹಂಗಾರೆ ಅಲ್ಲಿ ಅಥಣಿಯಲ್ಲಿ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಉದಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉದಯ್, ಶಿವರಾಜ್, ಈಗ ನೋಡಿ, ನಾವು ಅಲ್ಲಿ ಈರಣ್ಣ ದಡ್ಡಿ ಇದಾರಲ್ಲ, ಅವರಿಗೆ ನಾವು ದೂರವಾಣಿ ಸಂಪರ್ಕ ತಗೊಂಡ್ವಿ, ಮಾತನಾಡಿದ್ವಿ. ಪಾಪ ಅವರು ಹೊರಗಡೆ ಇದಾರಂತೆ, ಬೇರೆ ಎಲ್ಲ ಕೇಳುತ್ತವ್ರಿಗೆ ನಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ಫೈನ್, ನಿಮಗೆ ಕೇಳಿಸ್ತಾ ಇದೆಯಾ? ಓಕೆ, ಫೈನ್. ಈಗ ಏನಕ್ಕೆ, ಯಾವ ಕಾರಣಕ್ಕೋಸ್ಕರ ಈ ರೀತಿ ನಿರ್ಲಕ್ಷ್ಯ ವಹಿಸಿರುವಂತದ್ದು? ಖಂಡಿತ ಯಶವರಾಜ್, ಏನು ಅಂತಂದ್ರೆ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿಬಿಟ್ಟು ಕಳೆದ 2018ರಿಂದ ಏನು ಶೌಚಾಲಯ ನಿರ್ಮಾಣವಾಗಿದೆ, ಇಲ್ಲಿವರೆಗೆ ಯಾವುದೇ ರೀತಿ ಉಪಯೋಗ ಬಂದಿಲ್ಲ ಅಂತಾನೆ ಹೇಳ್ಬೋದು ಯಶವರಾಜ್. ಅಲ್ಲ, ಈಗ ಯಾರು ಪ್ರಶ್ನೆ ಮಾಡಿಲ್ವಾ ಅಂತ, ಇಷ್ಟು ವರ್ಷ ಅಲ್ಲಿ ಯಾರು ಪ್ರಶ್ನೆ ಮಾಡಿಲ್ವಾ, ಏನ್ ಕತೆ? ಖಂಡಿತ ಯಶವರಾಜ್, ಏನು ಅಂತಂದ್ರೆ ಈಗಾಗಲೇ ನಾಗರಿಕರು ಮತ್ತು ಇಲ್ಲಿಯ ಮುಖಂಡರು ಹಲವು ಬಾರಿ ಇದ್ರ ಬಗ್ಗೆ ಅಧಿಕಾರ ಗಮನಕ್ಕೆ ತಂದ್ರು ಸಹ ಯಾವುದೇ ರೀತಿ ಕ್ರಮಕ್ಕೆ ಮುಂದಾಗಿಲ್ಲ. ಅಲ್ಲ, ಏನಕ್ಕೆ ಅಂತ, ಏನಕ್ಕೆ ಇಷ್ಟು ನೆಗ್ಲಿಜೆನ್ಸ್, ಏನಕ್ಕೆ ಅಲ್ಲಿರೋ ಜನರು ಇದ್ಯಾರು ಏನು ಪ್ರಶ್ನೆ ಮಾಡಕ್ ಹೋಗಲ್ವ ಮುಂದಕ್ಕೆ ಅಂತ?
ಖಂಡಿತ ಯಶವರಾಜ್ ಏನು ಅಂತಂದ್ರೆ ಮುಗ್ಧ ಜನರಿಗೆ ಇದೊಂದು ದಾರಿ ದೀಪವಾಗಿದೆ ಅಂತಾನೆ ಹೇಳಬಹುದು ಯಶವರಾಜ್ ಅಧಿಕಾರಿಗಳಿಗೆ ಓಕೆ ದೇಶ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉದಯ್ ನೋಡ ಇದು ಸರಿಯಾಗಂತ ಇದಲ್ಲ ಬಟ್ ನೀವುಗಳು ಮನಸ್ಸು ಮಾಡಬೇಕಾಗುತ್ತೆ ನಮ್ಮ ಪ್ರಯತ್ನನು ಕೂಡ ನಾವು ಮಾಡ್ತೀವಿ ನಿಮ್ಮ ಜೊತೆ ನಾವು ಇರ್ತೀವಿ ಎಲ್ಲಿವರೆಗೂ ನೀವು ಅವರಿಗೆ ಪ್ರಶ್ನೆ ಮಾಡಲ್ಲ ಈ ವರದಿ ನೋಡಿನೂ ಕೂಡ ಅವರು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ನಾಚಿಕೆ ಆಗಬೇಕಷ್ಟೇ Gracias.